ನಮಸ್ಕಾರ ಫ್ರೆಂಡ್ಸ್ ನಾನು ಎ ಬಿ ಕಡ್ಪಟ್ಟೆ ಈಗ ತೆಗೆದುಕೊಂಡಿರತಕ್ಕಂತಹ ವಿಷಯ ಯಾವುದು ಅಂದರೆ ಸಿ ಪಿ ಸಿಯಲ್ಲಿ ಅಂದರೆ ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ವಿದೇಶಿ ತೀರ್ಪು ವಿದೇಶಿ ತೀರ್ಪು ಯಾವಾಗ ನಿರ್ಣಾಯಕವಾಗುತ್ತದೆ ಮತ್ತು ವಿದೇಶಿ ತೀರ್ಪು ಯಾವಾಗ ನಿರ್ಣಾಯಕವಲ್ಲ ಅನ್ನೋದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ ಹಾಗಾದರೆ ವಿದೇಶಿ ತೀರ್ಪು ಅಂದರೆ ಏನು ಅಂತೇಳಿ ನೋಡಬೇಕಂದರೆ ದಿವಾನಿ ಪ್ರಕ್ರಿಯಾ ಸಂಹಿತೆಯ ಕಲಂ ಎರಡು ಉಪ ಕಲಂ ಆರರಲ್ಲಿ ವಿದೇಶಿ ತೀರ್ಪು ಬಗ್ಗೆ ಹೇಳ್ತದೆ ಏನಂತಂದರೆ ವಿದೇಶಿ ತೀರ್ಪು ಅಂತಂದರೆ ವಿದೇಶಿ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂತಹ ತೀರ್ಪನ್ನು ವಿದೇಶಿ ತೀರ್ಪು ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ವಿದೇಶಿ ತೀರ್ಪು ಯಾವಾಗ ನಿರ್ಣಾಯಕವಾಗುತ್ತದೆ ಅಂತ ನೋಡಬೇಕಂತಂದರೆ ಅದು ಅದೇ ಪಕ್ಷಗಾರರ ನಡುವೆ ಇರಬೇಕು ಅಂತ ಹೇಳ್ತದೆ ಅಂದರೆ ಒಂದೇ ಪಕ್ಷಗಾರರ ನಡುವೆ ವಿವಾದ ವಿವಾದ ನಡೆದಿದ್ದರೆ ಅಂಥ ಸಂದರ್ಭದಲ್ಲಿ ನಿರ್ಣಾಯಕ ಮಾಡ್ಬೋದು ಅಂತ ಹೇಳ್ತದೆ ಅದೇ ರೀತಿಯಾಗಿ ಒಂದೇ ವಿಷಯ ವಸ್ತುಗಳ ನಡುವೆ ವ್ಯಾಜ್ಯ ಇರಬೇಕು ಅಂತ ಹೇಳ್ತದ ಒಂದೇ ವಸ್ತು ವಿಷಯಕ್ಕೆ ಸಂಬಂಧಿಸಿದ ವ್ಯಾಜ್ಯ ಇರಬೇಕು ಅಂತ ಹೇಳ್ತದೆ ವ್ಯಾಜ್ಯಕಾರನ ಒಂದೇ ವಸ್ತು ವಿಷಯಕ್ಕಿದ್ದರೆ ಅಂಥ ಸಂದರ್ಭದಲ್ಲಿ ವಿದೇಶಿ ತೀರ್ಪು ಅನ್ವಯವಾಗ್ತದ ಅಂತ ನೋಡ್ಬೋದು ಅದೇ ರೀತಿಯಾಗಿ ನಾವು ನೋಡಬೇಕಂದರೆ ಯಾವ ಪಕ್ಷಕಾರರ ಅಧೀನದಲ್ಲಿ ಕ್ಲೇಮು ಮಾಡಿರಬೇಕು ಅಂತ ಹೇಳ್ತದ ಯಾವ ಪಕ್ಷಕಾರರ ಮಧ್ಯೆ ಯಾವ ವಿಷಯದ ಬಗ್ಗೆ ಕ್ಲೇಮು ಇರ್ತದನೋ ಅದೇ ಪಕ್ಷಕಾರರ ಮಧ್ಯೆ ಕ್ಲೇಮು ಇರ್ತದನೋ ಅಂಥ ಸಂದರ್ಭದಲ್ಲೂ ಕೂಡ ವಿದೇಶಿ ತೀರ್ಪು ನಿರ್ಣಾಯಕವಾಗ್ತದ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಯಾವುದೇ ವಿಷಯದ ಬಗ್ಗೆ ವಿದೇಶಿ ತೀರ್ಪು ನಿರ್ಣಾಯಕವಾಗಿರ್ತಕ್ಕದ್ದು ಅಂತ ಹೇಳ್ತದ ಅಂದರೆ ಯಾವುದೇ ವಸ್ತು ವಿಷಯದ ಬಗ್ಗೆ ವಿದೇಶದಲ್ಲಿ ತೀರ್ಪು ನಿರ್ಣಾಯಕವಾಗಿದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ನಾವು ವಿದೇಶಿ ತೀರ್ಪನ್ನು ನಮ್ಮ ಭಾರತ ದೇಶದಲ್ಲಿ ನಾವು ನಿರ್ಣಾಯಕವನ್ನಾಗಿ ಮಾಡ್ಬೋದು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಯಾವಾಗ ನಿರ್ಣಾಯಕವಲ್ಲ ಅಂತಂದರೆ ಇದು ದಿವಾನಿ ಪ್ರಕ್ರಿಯಾ ಸಂಹಿತೆ ಕಲಂ ಹದಿಮೂರರಲ್ಲಿ ಹೇಳ್ತದೆ ಏನು ಹೇಳ್ತದ ಅಂತಂದರೆ ಮೊದಲೇದಾಗಿ ಅಂದರೆ ಒಂದು ನಿರ್ಣಯ ಬಂದಿದ್ದರೆ ಆ ಸಕ್ಷಮ ನ್ಯಾಯಾಲಯದಲ್ಲಿ ಇರದೇ ಇದ್ದರೆ ಅಂಥ ಸಂದರ್ಭದಲ್ಲಿ ವಿದೇಶಿ ತೀರ್ಪು ನಿರ್ಣಾಯಕವಲ್ಲ ಅಂತ ಹೇಳ್ತದೆ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾನೂನಿನ ತಪ್ಪು ಗ್ರಹಿಕೆಯಿಂದ ಕೂಡಿದ್ದರೆ ಅಂಥ ತೀರ್ಪು ಬಂದಿದ್ದರೆ ಅಂಥ ಸಂದರ್ಭದಲ್ಲಿ ವಿದೇಶಿ ತೀರ್ಪು ನಿರ್ಣಾಯಕವಲ್ಲ ಅಂತ ಹೇಳ್ತದೆ ಅದೇ ರೀತಿಯಾಗಿ ಮೂರನೇದು ನೋಡಬೇಕಂತಂದರೆ ಭಾರತೀಯ ಕಾನೂನನ್ನು ತಿರಸ್ಕಾರ ಮಾಡಿದರೆ ಅಂಥ ತೀರ್ಪು ಬಂದಿದ್ದರೆ ಅದನ್ನು ಕೂಡ ನಿರ್ಣಾಯಕವನ್ನಾಗಿ ಬಳಸಲಾರದು ಅದೇ ರೀತಿಯಾಗಿ ಮೋಸದಿಂದ ಕೂಡಿದರೆ ಅಂಥ ಸಂದರ್ಭದಲ್ಲೂ ವಿದೇಶಿ ತೀರ್ಪನ್ನು ಬಳಸಲಾಗುವುದಿಲ್ಲ ಅದೇ ರೀತಿಯಾಗಿ ನೈಸರ್ಗಿಕ ನ್ಯಾಯತತ್ವದ ವಿರುದ್ಧವಾಗಿದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ವಿದೇಶಿ ತೀರ್ಪನ್ನು ನಿರ್ಣಾಯಕ ಮಾಡಲಿಕ್ಕೆ ಬರುವುದಿಲ್ಲ ಅದೇ ರೀತಿಯಾಗಿ ಭಾರತೀಯ ಕಾನೂನಿನ ಉಲ್ಲಂಘನೆಯನ್ನು ಮಾಡಿದರೆ ಅಂಥ ಸಂದರ್ಭದಲ್ಲೂ ಕೂಡ ವಿದೇಶಿ ತೀರ್ಪು ನಿರ್ಣಾಯಕ ಮಾಡಲು ಬರುವುದಿಲ್ಲ ಅದೇ ರೀತಿಯಾಗಿ ವಿದೇಶಿ ತೀರ್ಪದ ಬಗ್ಗೆ ಒಂದು ಪ್ರಕರಣವಿದೆ ಪ್ರಕರಣ ಯಾವುದು ಅಂತಂದರೆ ಸತ್ಯ ವರ್ಸಸ್ ತೇಜ್ ಈ ಪ್ರಕರಣದಲ್ಲಿ ಏನಾಗಿರ್ತದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲಭೂತ ಹಕ್ಕುಗಳಿರ್ತವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾದಿಂದ ಪಡೆದಿದ್ದೀನಿ ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ತೀರ್ಪು ಏನಾದರೂ ಇತ್ತಂದರೆ ಅಂಥ ಸಂದರ್ಭದಲ್ಲಿ ವಿದೇಶಿ ತೀರ್ಪನ್ನು ನಾವು ತೆಗೆದುಕೊಳ್ಬೋದು ಅಂತೇಳಿ ನ್ಯಾಯಾಧೀಶರು ಹೇಳಿದ್ದಾರೆ ಇದೇ ರೀತಿಯಾಗಿ ನಾನು ಕಾನೂನಿನ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು